ಮನೆ ಮಂದಿಯೆಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಏನು ಉತ್ತರ ಕನ್ನಡ ಜಿಲ್ಲೆ ಆರು ವಿಧಾನಸಭಾ ಕ್ಷೇತ್ರ ಬರುತ್ತೆ ಆರು ವಿಧಾನಸಭಾ ಕ್ಷೇತ್ರ ಹಳ್ಯಾಳ ಆರ್ ವಿ ದೇಶಪಾಂಡೆ ವಿಶ್ವೇಶ್ವರ ಹೆಗಡೆ ಕಾಗೇರಿ ಎಲ್ಲರಿಗೂ ಮಿಸ್ ಆಗಿಬಿಡುತ್ತೆ ಏನ್ ಕಡೂ ಮಿಸ್ ಆಗಲ್ಲ ಟಿಕೆಟ್ ಎಲ್ರಿಗೂ ಅವಕಾಶ ಆಗಿದ್ರು ಎಸ್ ಈಗ ಆರು ಕ್ಷೇತ್ರದಲ್ಲಿ ಯಾರಾಣೆ ಬರ ಏನು ಕ್ಷೇತ್ರ ಬಿಜೆಪಿಯಿಂದ ಸುನಿಲ್ ಹೆಗಡೆ ಕಾಂಗ್ರೆಸ್ ಇಂದ ಶಾಸಕರು ದೇಶಪಾಂಡೆ ಜೆಡಿಎಸ್ ಹಳಿಯಾಳದಲ್ಲಿ ಏನಾಗಿದೆ ಅಂದ್ರೆ ಕಾಂಗ್ರೆಸ್ ನ ಮತಗಳು ಸ್ಪ್ಲಿಟ್ ಆಗ್ತಾ ಇದೆ ಕಾಂಗ್ರೆಸ್ ನಾಯಕ ಗೋಟ್ನೇಕರ್ ಜೆಡಿಎಸ್ ಅಭ್ಯರ್ಥಿ ಆಗಿದ್ದಾರೆ ಸುನಿಲ್ ಹೆಗಡೆ ಎಸ್ ಈ ಬಾರಿ ಅವಕಾಶ ಆಗತ್ತೆ ಅಂತ ಕಾಯ್ತಾ ಇದ್ದಾರೆ ಆಗಬಹುದೇನು ಅನ್ನೋ ಲೆಕ್ಕಾಚಾರಗಳಿದೆ ಆದ್ರೆ ಗೋಟ್ನೇಕರ್ ನೆಗ್ಲೆಕ್ಟ್ ಮಾಡಂಗಿಲ್ಲ ನಾನು ಇಲ್ಲಿ ಯಾರನ್ನೂ ಸೋಲ್ಸಕ್ ಬಂದಿಲ್ಲ ಗೆಲ್ಸಕ್ ಬಂದಿಲ್ಲ ನಾನೇ ಗೆಲ್ಲಕ್ಕೆ ಬಂದಿದ್ದೀನಿ ನಿಂತಿದ್ದಾರೆ ಇಲ್ಲಿ ತ್ರಿಕೋನ ಸ್ಪರ್ಧೆ ಅಂತ ಅನಿಸ್ತಿದ್ರು ಕೂಡ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ಇಬ್ಬರು ಅಭ್ಯರ್ಥಿಗಳ ನಡುವೆ ವಿಧಾನಸೌಧ ಮೆಟ್ಲತ್ತಕ್ಕೆ ಸಮರ ನಡೀತಾ ಇದೆ ಆರ್ ವಿ ದೇಶಪಾಂಡೆ ನಾನೇ ಗೆಲ್ತೀನಿ ಅಂತ ಬೀಗಂಗಿಲ್ಲ ಸದ್ಯ ಇಲ್ಲ ಅವರ ಬೀಗುವಿಕೆಗೆ ಬ್ರೇಕ್ ಹಾಕೋದು ಗೋಟ್ನೇಕರ್ ಹೌದು ಎಸ್ ಇಲ್ಲಿ ಅತಿ ಹೆಚ್ಚು ಮರಾಠ ಸಮುದಾಯದ ಮತಗಳಿರೋದು ಈ ಕ್ಷೇತ್ರದಲ್ಲಿ ಹೀಗಾಗಿ ಗೋಟ್ನೇಕರ್ ಕೂಡ ಏನ್ ಬೇಕಾದ್ರೂ ಮಾಡಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ಇದ್ದಾರೆ ನೋಡ್ಬೇಕಲ್ಲ ಮೇ ಹದ್ಮೂರವರೆ ನೆಕ್ಸ್ಟ್